हेलो, गुड मॉर्निंग माय डियर सेकंड पीयू स्टूडेंट्स. दिस इज योर सीएम के सर एंड दिस इज द 15th क्लास ऑफ योर ऑनलाइन रिगार्डिंग टू द सब्जेक्ट ऑफ अकाउंटेंसी अंडर विच अकाउंटिंग फॉर पार्टनरशिप बेसिक कॉन्सेप्ट्स. अकाउंटिंग फॉर पार्टनरशिप बेसिक कॉन्सेप्ट्स. माय डियर स्टूडेंट्स, this is the very 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 important class than the what the classes we were over. My dears, ee now maado method thumba important. Question paper alli maximum ee chapter alli arise aagtakkanta maximum question agirutte ee nan maadsuvanta method. So concentrate carefully and it's very 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 important. Yenappa method andre, my dears, ಐ ಥಿಂಕ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಅನ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಅನ್ಕೊಂಡಿದ್ದೀನಿ ಮೈ ಡಿಯರ್ಸ್. ದಟ್ ಈಸ್ ಇಲ್ಲಿದೆ ನೋಡಿ ಮೈ ಡಿಯರ್ಸ್, ಇದು ಡಿಫ್ರೆಂಟ್ ಅಮೌಂಟ್ಸ್ ವಿತ್ಡ್ರಾನ್ ಇನ್ ಡಿಫ್ರೆಂಟ್ ಡೇಟ್ಸ್. ಮೈ ಡಿಯರ್ಸ್, ಡಿಫ್ರೆಂಟ್ ಅಮೌಂಟ್ಸ್ ವಿತ್ಡ್ರಾನ್ ಇನ್ ಡಿಫ್ರೆಂಟ್ ಡೇಟ್ಸ್. ಮೈ ಡಿಯರ್ಸ್, ಸೊ ಡಿಫ್ರೆಂಟ್ ಅಮೌಂಟ್ಸ್, ಅಮೌಂಟ್ಸ್ ಡಿಫ್ರೆಂಟ್ ಇರುತ್ತೆ, ಡೇಟ್ಸ್ ಡಿಫ್ರೆನ್ಸ್ ಇರುತ್ತೆ. ಮೈ ಡಿಯರ್ಸ್, ಆಗ ಯಾವ ಮೆಥೆಡ್ ನ ಫಾಲೋ ಮಾಡ್ತೀವಿ ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ. ಮೈ ಡಿಯರ್ಸ್, ಒನ್ಸ್ ಅಗೇನ್ ಹೇಳ್ತಿದ್ದೀನಿ ನೋಡಿ, ಡಿಫ್ರೆಂಟ್ ಅಮೌಂಟ್ಸ್, ಡಿಫ್ರೆಂಟ್ ಡೇಟ್ಸ್, ಎರಡೂ ಡಿಫ್ರೆಂಟ್. ಮೈ ಡಿಯರ್ಸ್, ಡಿಫ್ರೆಂಟ್ ಅಮೌಂಟ್ಸ್ ಡ್ರಾ ಮಾಡ್ತಾರೆ ವಿತ್ ಡಿಫ್ರೆಂಟ್ ಡೇಟ್ಸ್. ಮೈ ಡಿಯರ್ಸ್, ವಿತ್ ಡಿಫ್ರೆಂಟ್ ಡೇಟ್ಸ್, ಅಮೌಂಟ್ಸ್ ವೇರಿಯೇಷನ್ ಇರುತ್ತೆ ಅಂಡ್ ಡೇಟ್ಸ್ ವೇರಿಯೇಷನ್ ಇರುತ್ತೆ. ಮೈ ಡಿಯರ್ಸ್, ಡೇಟ್ಸ್ ವೇರಿಯೇಷನ್ಸ್ ಇರುತ್ತೆ. ಸೊ ಆ ತರ ಬಂದಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಈ ಈ ಮೆಥಡ್ ಅಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ. ಮೈ ಡಿಯರ್ಸ್, ಕರೆಕ್ಟಾ? ಒನ್ಸ್ ಅಗೇನ್ ಹೇಳ್ತಿದ್ದೀನಿ ಮೈ ಡಿಯರ್ಸ್, ವೆರಿ 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 ಇಂಪಾರ್ಟೆಂಟ್. ಡಿಫ್ರೆಂಟ್ ಅಮೌಂಟ್ಸ್ ವಿತ್ ಡ್ರಾನ್ ಇನ್ ಡಿಫ್ರೆಂಟ್ ಡೇಟ್ಸ್. ಮೈ ಡಿಯರ್ಸ್, ಮೈ ಡಿಯರ್ಸ್, ಈ ಮೆಥೆಡ್ ಅಲ್ಲಿ ಪ್ರಾಡಕ್ಟ್ ಮೆಥೆಡ್ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಪ್ರಾಡಕ್ಟ್ ಮೆಥೆಡ್ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಪ್ರಾಡಕ್ಟ್ ಮೆಥೆಡ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಪ್ರಾಡಕ್ಟ್ ಮೆಥೆಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ದಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಮೈ ಡಿಯರ್ಸ್, ಇಲ್ಲಿ ಯಾವುದೇ ಯೂನಿಟ್ ಆಫ್ ಟೈಮ್ ಮೆಥೆಡ್ ಆರ್ ಆವರೇಜ್ ಪೀರಿಯಡ್ ಮೆಥೆಡ್ ಎಫೆಕ್ಟ್ ಆಗೋಲ್ಲ. ಯಾಕೆ ಎಫೆಕ್ಟ್ ಆಗಲ್ಲ? ಡಿಫ್ರೆಂಟ್ ಅಮೌಂಟ್ಸ್ ವಿತ್ ಡಿಫ್ರೆಂಟ್ ಡೇಟ್ಸ್. ನಾವು ಯೂನಿಟ್ ಆಫ್ ಟೈಮ್ ಮೆಥೆಡ್ ಅಪ್ಲೈ ಮಾಡಬೇಕು ಅಂದ್ರೆ ಏನಾಗಿರ್ಬೇಕು? ಯೂನಿಟ್ ಆಫ್ ಟೈಮ್ ಮೆಥೆಡ್ ಅಪ್ಲೈ ಮಾಡಬೇಕು ಅಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಡ್ರಾಯಿಂಗ್ಸ್ ಮೇಡ್ ಅಟ್ ಬಿಗಿನಿಂಗ್ ಆಫ್ ಎವರಿ ಮಂತ್ ಆಗಿರ್ಬೇಕು, ಇಲ್ಲ ಡ್ರಾಯಿಂಗ್ಸ್ ಮೇಡ್ ಅಟ್ ಮಿಡ್ಲ್ ಆಫ್ ದ ಎವರಿ ಮಂತ್ ಆಗಿರ್ಬೇಕು, ಇಲ್ಲ ಡ್ರಾಯಿಂಗ್ಸ್ ಮೇಡ್ ಅಟ್ ಎಂಡ್ ಆಫ್ ದ ಎವರಿ ಮಂತ್ ಆಗಿರ್ಬೇಕು. ಇಲ್ಲಿ ಮಿಡ್ಲ್ ಇರೋಲ್ಲ, ಬಟ್ ಬಿಗಿನಿಂಗ್ ಡೇಟ್ ದು ಅಮೌಂಟ್ಸ್ ಇರುತ್ತೆ, ಎಂಡಿಂಗ್ ಡೇಟ್ ದು ಅಮೌಂಟ್ಸ್ ಇರುತ್ತೆ. ಒಂದ್ ಸೆಕೆಂಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ಇದಿರೋಲ್ಲ, ಏನು ಮಿಡ್ಲ್ ಆಫ್ ದ ಅಕೌಂಟಿಂಗ್ ಇಯರ್ ಇರಲ್ಲ, 13th, 35th, 15th ಇರಲ್ಲ ಯಾವ್ದು, ಇಲ್ಲ ಬಿಗಿನಿಂಗ್ ಆಗಿರುತ್ತೆ ಇಲ್ಲ ಎಂಡಿಂಗ್ ಆಗಿರುತ್ತೆ. ಮೈ ಡಿಯರ್ಸ್, ಬಿಗಿನಿಂಗ್ ಆರ್ ಎಂಡಿಂಗ್ ಆಗಿರುತ್ತೆ. ಹಾಗಾಗಿ ಪ್ರಾಡಕ್ಟ್ ಮೆಥಡ್ ಮಾತ್ರ ಸೂಟಬಲ್ ಆಗುತ್ತೆ. ಇಯರ್ ವಿ ಆರ್ ಓನ್ಲಿ ಅಪ್ಲಿಕಬಲ್ ಪ್ರಾಡಕ್ಟ್ ಮೆಥಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ವಿತ್ ಯೂಸಿಂಗ್ ದ ಫಾರ್ಮುಲಾ ಆಫ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಮೈ ಡಿಯರ್ಸ್, ಇಂಟು 1/12. So this is very, very, very important for the examination point of view, my dears. Examination point of view, it's a very, very important. My dears, here there is a problem. Here there is a problem. Problem ಇಲ್ಲಿ ಇದೆ ನೋಡಿ ಮೈ ಡಿಯರ್ಸ್, ಪ್ರಾಬ್ಲಮ್ ಇಲ್ಲಿದೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 1 or 2 ಪ್ರಾಬ್ಲಮ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಟೈಮ್ ತಗೊಂಡ್ರು ಪರವಾಗಿಲ್ಲ. ಮೈ ಡಿಯರ್ಸ್, ಅಗಸ್ತ್ಯ ಪಾರ್ಟ್ನರ್, ಮೈ ಡಿಯರ್ಸ್, ಈಸ್ ಎ ಪರ್ಸನ್. Agastya, a partner in a firm, has withdrawn the following amounts during the year ended 31st 12 2019. Agastya antakkantoro partner agirtare, Agastya antakkantoro partner agirtare. ಸೊ ಅವ್ರು ಏನ್ ಮಾಡ್ತಾರೆ, ದ ಫಾಲೋಯಿಂಗ್ ಅಮೌಂಟ್ಸ್, ಕೆಳಗಿನ ಅಮೌಂಟ್ ಗಳನ್ನ ಏನ್ ಮಾಡಿದ್ದಾರೆ, ಡ್ರಾ ಮಾಡಿದ್ದಾರೆ ಫಾರ್ ಇಸ್ ಪರ್ಸನಲ್ ಯೂಸ್ ಡ್ಯೂರಿಂಗ್ ದ ಇಯರ್ ದ ಅಕೌಂಟಿಂಗ್ ಇಯರ್ ಎಂಡೆಡ್ ಆನ್ 31st 12 2019. ಅಕೌಂಟಿಂಗ್ ಇಯರ್ 31st December 2019 ಎಂಡ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಶನ್ ಅವರು ನಿಮಗೆ ಕೊಟ್ಟಿದ್ದಾರೆ, ಇಷ್ಟು ಇನ್ಫಾರ್ಮೇಶನ್
ಅವ್ರು ನಿಮ್ಗೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಾಗಾದ್ರೆ ಏನೇನು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಅದನ್ನ ನೋಡ್ಕೋಬೇಕಾಗುತ್ತೆ ನಾವು. ಏನೇನು ಇನ್ಫಾರ್ಮೇಶನ್ ಅವರು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ನೋಡ್ಕೋಬೇಕಾಗುತ್ತೆ ಮೈ ಡಿಯರ್ಸ್. ಇಲ್ಲಿ ಸಿಂಪಲ್ ಏನು ಅಂದ್ರೆ ಲಾಜಿಕ್ ಪಾಯಿಂಟ್, ಅವರು ಅಮೌಂಟ್ಸ್ ಡ್ರಾನ್ ಮಾಡಿರೋದು ಕೊಟ್ಟಿರ್ತಾರೆ, ಅಮೌಂಟ್ಸ್ ಡ್ರಾ ಮಾಡಿರೋದು ಕೊಟ್ಟಿರ್ತಾರೆ, ನೋಡ್ಕೋಬೇಕು. ನೋಡಿ ಮೈ ಡಿಯರ್ಸ್, 9,000 ಆನ್ 1/4/2019. ಮೈ ಡಿಯರ್ಸ್ ಓಪನಿಂಗ್ ಡೇಟ್ ಕೊಟ್ರಿ ಇಲ್ಲಿ 1/4/2019. 6,000 ಆನ್ 30/6/2019. ಮೈ ಡಿಯರ್ಸ್ ಅರ್ಥ ಆಗ್ತಿದೆಯಾ ಕಾಂಬಿನೇಷನ್? ಓಪನಿಂಗ್ ಡೇಟು ಇದೆ, ಎಂಡ್ ಡೇಟು ಇದೆ, ಮಿಡ್ಲ್ ಡೇಟ್ ಬರಲ್ಲ ಅಂತ ಹೇಳಿದ್ದೀನಿ. ಅಗೇನ್ 9,000 ಆನ್, ವೈಟ್ ಎ ಮಿನಿಟ್ ಮೈ ಡಿಯರ್ಸ್, ಸಾರಿ ಪ್ರಿಂಟ್ ಮಿಸ್ ಆಗಿದೆ. 6,000 ಆ್ಯಂಡ್ 7,000 ಮೈ ಡಿಯರ್ಸ್, ಇದು 5,000 ಆ್ಯಂಡ್ 7,000. ವೈಟ್ ಎ ಮಿನಿಟ್ ಮೈ ಡಿಯರ್ಸ್, 7,000 ರೈಟ್. 5,000 ಆನ್ 1/9/2019, ಒನ್ಸ್ ಅಗೇನ್ ಓಪನಿಂಗ್ ಡೇಟ್ ಕೊಟ್ರು. ದೆನ್ 7,000 ಆನ್ 30/11/2019. ಓಪನಿಂಗ್ ಡೇಟ್ ಇದೆ, ಕ್ಲೋಸಿಂಗ್ ಡೇಟ್ ಇದೆ, ಓಪನಿಂಗ್ ಡೇಟ್ ಇದೆ, ಕ್ಲೋಸಿಂಗ್ ಡೇಟ್ ಇದೆ. ಓಪನಿಂಗ್ ಡೇಟ್ ಆದ್ರೂ ಕೊಡ್ಬೋದು, ಕ್ಲೋಸಿಂಗ್ ಡೇಟ್ ಆದ್ರೂ ಕೊಡ್ಬೋದು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 6% ಪರ್ ಆನಮ್. ಪರ್ ಆನಮ್ ಅಂದ್ರೆ ಇಯರ್ಗೆ ಮೈ ಡಿಯರ್ಸ್. ಪರ್ ಆನಮ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೈ ಡಿಯರ್ಸ್, ಅಂಡರ್ ಪ್ರಾಡಕ್ಟ್ ಮೆಥಡ್ ಮೈ ಡಿಯರ್ಸ್. ಪ್ರಾಡಕ್ಟ್ ಮೆಥಡ್ ಅಲ್ಲಿ ನೀವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾಡ್ಬೇಕು ಮೈ ಡಿಯರ್ಸ್. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಅಂಡ್ ಇಷ್ಟಕ್ಕೆ 6 marks ಕೊಡ್ತಾರೆ ಮೈ ಡಿಯರ್ಸ್. ಸೆಕ್ಷನ್ ಬಿ ಫಸ್ಟ್ ಪ್ರಾಬ್ಲಮ್ ಆಗಿರುತ್ತೆ ಮೈ ಡಿಯರ್ಸ್. ಸೆಕ್ಷನ್ ಬಿ ಫಸ್ಟ್ ಪ್ರಾಬ್ಲಮ್ ಆಗಿರುತ್ತೆ. ಆರ್ ಯು ಕ್ಲಿಯರ್? ಆರ್ ಯು ಕ್ಲಿಯರ್ ಅಬೌಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಡ್ರಾನ್ ಬೈ ದ ಅಗಸ್ತ್ಯ ಫಾರ್ ಇಸ್ ಪರ್ಸನಲ್ ಯೂಸ್ ಡ್ಯೂರಿಂಗ್ ದ ಇಯರ್ 2019 ಮೈ ಡಿಯರ್ಸ್. ಅಕೌಂಟಿಂಗ್ ಇಯರ್ಸ್, ಒನ್ಸ್ ಅಗೇನ್ ದಿಸ್ ಇಸ್ ದ ಡಿಫ್ರೆಂಟ್ ಮೆಥಡ್. ಡಿಫ್ರೆಂಟ್ ಅಮೌಂಟ್ಸ್ ವಿತ್ ಡ್ರಾನ್ ಇನ್ ಡಿಫ್ರೆಂಟ್ ಡೇಟ್ಸ್ ಮೈ ಡಿಯರ್ಸ್. ಡಿಫ್ರೆಂಟ್ ಅಮೌಂಟ್ಸ್ ವಿತ್ ಡ್ರಾನ್ ಇನ್ ಡಿಫ್ರೆಂಟ್ ಡೇಟ್ಸ್. ನೋಡಿ ಮೈ ಡಿಯರ್ಸ್, ಅವ್ರು ಕೊಟ್ಟಿರೋ ಡೇಟ್ಸ್ ಹಾಕೊಂಡಿದೀನಿ 1/4/2019, 30/6/2019, 1/9/2019, 30/11/2019 ಮೈ ಡಿಯರ್ಸ್ ಇಲ್ಲಿ ಹಾಕೊಂಡಿದೀನಿ. 1/4/2019, 30/6/2019, 1/9/2019, 30/11/2019 ಮಾಡ್ಕೊಂಡಿದ್ದೀನಿ ಮೈ ಡಿಯರ್ಸ್. ಆಮೇಲೆ ಅಮೌಂಟ್ಸ್ ಕೊಟ್ಟಿದ್ದಾರೆ ಮೈ ಡಿಯರ್ಸ್, 9,000, 6,000, 5,000, 7,000 ಅದನ್ನ ಹಾಕೊಂಡಿದ್ದೀನಿ. ಇನ್ನು ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. 9,000, 6,000, 5,000, 7,000 ಹಾಕೊಂಡಿದ್ದೀನಿ, ಇನ್ನು ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ ಮೈ ಡಿಯರ್ಸ್. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಒಂದೇ ಒಂದು ಜ್ಞಾಪಕ ಇಟ್ಕೋಬೇಕು, ಒಂದು ಜ್ಞಾಪಕ ಇಟ್ಕೊಳ್ಳಿ. ಬೇಕಾದ್ರೆ ಅಲ್ಲೆಲ್ಲಾದ್ರೂ ರಫಲ್ ಬರ್ಕೊಂಡ್ಬಿಡಿ ನಿಮ್ಮ ಮದರ್ ಟಂಗ್ ಅಲ್ಲಿ. ಓಪನಿಂಗ್ ಡೇಟ್ ಆದ್ರೆ ಆ ಮಂತ್ ಕೌಂಟ್ ಆಗುತ್ತೆ ಮೈ ಡಿಯರ್ಸ್. ಓಪನಿಂಗ್ ಡೇಟ್ ಆದ್ರೆ ಆ ಮಂತ್ ಕೌಂಟ್ ಆಗುತ್ತೆ, ಕ್ಲೋಸಿಂಗ್ ಡೇಟ್ ಆದ್ರೆ ಆ ಮಂತ್ ಕೌಂಟ್ ಆಗೋಲ್ಲ. ಓಪನಿಂಗ್ ಡೇಟ್ ಕೌಂಟ್, ಕ್ಲೋಸಿಂಗ್ ಡೇಟ್ ಕೌಂಟ್ಲೆಸ್. ಓಪನಿಂಗ್ ಡೇಟ್ ಕೌಂಟ್, ಕ್ಲೋಸಿಂಗ್ ಡೇಟ್ ಕೌಂಟ್ಲೆಸ್. ಓಪನಿಂಗ್ ಡೇಟ್ ಕೌಂಟ್ ಆಗುತ್ತೆ, ಕ್ಲೋಸಿಂಗ್ ಡೇಟ್ ಕೌಂಟ್ಲೆಸ್ ಆಗುತ್ತೆ. ಅದನ್ನ ಜ್ಞಾಪಕ ಇಟ್ಕೊಂಡ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗುವುದು. ಓಕೆನಾ? ಈಗ 1/4/2019 ಮೈ ಡಿಯರ್ಸ್, 1/4/2019. 1/4 ಅಂದ್ರೆ ಫಸ್ಟ್ ಡೇಟಾ, ಏಪ್ರಿಲ್ ಅಲ್ಲಿ ಲಾಸ್ಟ್ ಡೇಟಾ. ಫಸ್ಟ್ ಡೇಟ್ ಆದ್ರೆ ಏಪ್ರಿಲ್ ಕೌಂಟ್ ಮಾಡ್ಕೊಳ್ಳಿ. ಅಲ್ಲಿಗೆ 1/4/2019 ಇಂದ 31/12/2019 ವರೆಗೂ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. 1/4 ಓಪನಿಂಗ್ ಡೇಟ್ ಆಗಿರೋದ್ರಿಂದ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 9 months ಬರುತ್ತೆ ಮೈ ಡಿಯರ್ಸ್. ಕೌಂಟ್ ಮಾಡ್ಕೊಳ್ಳಿ. ಓಪನಿಂಗ್ ಡೇಟ್ ಆಗಿರೋದ್ರಿಂದ ಏಪ್ರಿಲ್ ಕೌಂಟ್ ಮಾಡ್ಕೋಬೇಕು. ಏಪ್ರಿಲ್ ಕೌಂಟ್ ಮಾಡ್ಕೊಂಡ್ರೆ 9 months ಔಟ್ ಸ್ಟ್ಯಾಂಡಿಂಗ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಈಗ ಅಮೌಂಟ್ ಮಾಡ್ಕೊಂಬಿಡಿ ಹಾಗೆ. 9,000 × 9 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಿಮ್ಗೆ? 81,000 ಬರುತ್ತೆ. ಇಲ್ಲಿ ಬರ್ದಿದ್ದೀನಿ ಮೈ ಡಿಯರ್ಸ್, ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಬರೆಯಲ್ಲ, ನೋಡ್ಕೊಳ್ಳಿ ಅರ್ಥ ಆಗ್ಲಿ ಅಂತ. 9,000 × 9 = 81,000. ಸೆಕೆಂಡ್ 30/6 ಮೈ ಡಿಯರ್ಸ್, ಲಾಸ್ಟ್ ಡೇಟ್ ಆಫ್ ದ ಜೂನ್ ಮಂತ್. ಲಾಸ್ಟ್ ಡೇಟ್ ಆದ್ರೆ ಏನೋ ಆ ತಿಂಗಳು ಕೌಂಟ್ ಆಗಲ್ಲ, ಯಾಕೆಂದ್ರೆ ಆಗೋಗಿರುತ್ತೆ. ಲಾಸ್ಟ್ ಡೇಟ್ ಅಂದ್ರೆ ಕೌಂಟ್ ಮಾಡ್ಕೋಬಾರ್ದು ಆ ತಿಂಗಳು. ಅಲ್ಲಿಗೆ ಜೂನ್ ಕೌಂಟ್ ಮಾಡ್ಕೋಬೇಡಿ, ಜುಲೈ ಇಂದ ಕೌಂಟ್ ಮಾಡ್ಕೊಳ್ಳಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮೈ ಡಿಯರ್ಸ್. 30/6
2019 to 31st 12 2019 ಎಷ್ಟು ಮಂತ್ಸ್ ಬರುತ್ತೆ 6 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್ 6 ಮಂತ್ಸ್ ಬರುತ್ತೆ 6000 ಇಂಟು 6 ಮಾಡ್ಕೊಂಡ್ರೆ 6000 ಇಂಟು 6 ಮಾಡ್ಕೊಂಡ್ರೆ 36000 ಬರುತ್ತೆ ಫಸ್ಟ್ ಡೇಟ್ ಆದ್ರೆ ಆ ಮಂತ್ ನ ಕೌಂಟ್ ಮಾಡ್ಕೊಳ್ಳಿ ಲಾಸ್ಟ್ ಡೇಟ್ ಆದ್ರೆ ಆ ಮಂತ್ ನ ಕೌಂಟ್ ಮಾಡ್ಕೋಬೇಡಿ ಓಕೆನಾ ದೆನ್ 19 ಮೈ ಡಿಯರ್ಸ್ ಫಸ್ಟ್ ಸೆಪ್ಟೆಂಬರ್ ಫಸ್ಟ್ ಡೇಟ್ ಆಗಿರೋದ್ರಿಂದ ಕೌಂಟ್ ಮಾಡ್ಕೊಳ್ಳಿ ಅಲ್ಲಿಗೆ 9, 10, 11, 12 ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 4 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್ 4 ಮಂತ್ಸ್ ಬರುತ್ತೆ ಇಲ್ಲಿ ನೋಡಿ 19 2019 to 31st December 2019 4 ಮಂತ್ಸ್ ಬರುತ್ತೆ ಅಮೌಂಟ್ ಎಷ್ಟಿದೆ 5000 ಇದೆ 5000 ಇಂಟು 4 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 5000 ಇಂಟು 4 ಇಲ್ಲಿ ಮಾಡಿದೀನಿ ಮೈ ಡಿಯರ್ಸ್ 5000 ಇಂಟು 4 ಮಾಡ್ಕೊಂಡ್ರೆ 20000 ಬರುತ್ತೆ ಮೈ ಡಿಯರ್ಸ್ 20000 ಪ್ರಾಡಕ್ಟ್ ಬರುತ್ತೆ ಅದಾದ್ಮೇಲೆ 30th 11 2019 ಫಸ್ಟ್ ಡೇಟಾ ಲಾಸ್ಟ್ ಡೇಟಾ ನೋಡ್ಕೋಬೇಕು ಮೈ ಡಿಯರ್ಸ್ 30th 11 ಅಂದಾಗ ಲಾಸ್ಟ್ ಡೇಟ್ ಬರುತ್ತೆ ಅಲ್ಲಿಗೆ 11 ಕೌಂಟ್ ಮಾಡ್ಕೋಬಾರ್ದು 11 ಬಿಟ್ರೆ ಇನ್ ಯಾವ ಮಂತ್ ಇರುತ್ತೆ ಓನ್ಲಿ ಒನ್ ದಟ್ ಈಸ್ ಡಿಸೆಂಬರ್ ಮಂತ್ ಇರುತ್ತೆ ಯಾವ್ದಿರುತ್ತೆ ಡಿಸೆಂಬರ್ ಮಂತ್ ಇರುತ್ತೆ ದಟ್ ಈಸ್ ಡಿಸೆಂಬರ್ ಇದ್ದಾಗ ಒಂದೇ ಒಂದು ಮಂತ್ ಬರುತ್ತೆ ಒನ್ ಮಂತ್ ಡಿಸೆಂಬರ್ ಓನ್ಲಿ ಬರುತ್ತೆ 7000 ಇಂಟು 1 ಮಾಡ್ಕೊಂಡ್ರೆ ನಿಮ್ಗೆ 7000 ರುಪೀಸ್ ಬರುತ್ತೆ 7000 ಇಂಟು 1 ಮಾಡ್ಕೊಂಡ್ರೆ 7000 ಬರುತ್ತೆ ಮೈ ಡಿಯರ್ಸ್ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಟೋಟಲ್ ಡ್ರಾಯಿಂಗ್ಸ್ ಬೇಕಾಗಲ್ಲ ಬಿಕಾಸ್ ಪ್ರಾಡಕ್ಟ್ ಮೆಥೆಡ್ ಏನ್ ಫಾರ್ಮುಲಾ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಮೈ ಡಿಯರ್ಸ್ 1/12 ಸೊ ಟೋಟಲ್ ಪ್ರಾಡಕ್ಟ್ ಮಾಡ್ಕೋಬೇಕು 81000 ಪ್ಲಸ್ 36000 ಪ್ಲಸ್ 20000 ಪ್ಲಸ್ 7000 ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 1,44,000 ಬರುತ್ತೆ 1,44,000 ಟೋಟಲ್ ಪ್ರಾಡಕ್ಟ್ ಬರುತ್ತೆ ಮೈ ಡಿಯರ್ಸ್ ಟೋಟಲ್ ಪ್ರಾಡಕ್ಟ್ ಸೊ ಇಷ್ಟು ಮೈ ಡಿಯರ್ಸ್ ಟೇಬಲ್ ಮಾಡ್ಕೊಳ್ಳೋದು ಫಸ್ಟ್ ಡೇಟ್ ಆದ್ರೆ ಆ ಮಂತ್ ಕೌಂಟ್ ಮಾಡ್ಕೋಬೇಕು ಲಾಸ್ಟ್ ಡೇಟ್ ಆದ್ರೆ ಆ ಮಂತ್ ಕೌಂಟ್ ಮಾಡ್ಕೋಬಾರ್ದು ಮೈ ಡಿಯರ್ಸ್ ಸೊ ಎಷ್ಟು ಬರುತ್ತೆ ಅಲ್ಲಿಗೆ ಟೋಟಲ್ ಪ್ರಾಡಕ್ಟ್ ನಿಮ್ಗೆ 1,44,000 ಬಂತು ಆಲ್ರೆಡಿ ನಿಮ್ಗೆ ಫಾರ್ಮುಲಾ ಎಲ್ಲ ಗೊತ್ತಿರೋದ್ರಿಂದ ಈಸಿ ಮೈ ಡಿಯರ್ಸ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥೆಡ್ ಮೈ ಡಿಯರ್ಸ್ ಪ್ರಾಡಕ್ಟ್ ಮೆಥೆಡ್ ಅಲ್ಲಿ ಒಂದೇ ಫಾರ್ಮುಲಾ ಬರ್ತಕ್ಕಂಥದ್ದು ಟೋಟಲ್ ಪ್ರಾಡಕ್ಟ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಮೈ ಡಿಯರ್ಸ್ 1/12 ಟೋಟಲ್ ಪ್ರಾಡಕ್ಟ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಬರುತ್ತೆ ನೋಡಿ ಮೈ ಡಿಯರ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಈ ಪ್ರಾಬ್ಲಮ್ ಅಲ್ಲಿ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ 1,44,000 ಬಂದಿದೆ ಟೋಟಲ್ ಪ್ರಾಡಕ್ಟ್ 1,44,000 ಬಂದಿದೆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ದಟ್ ಈಸ್ 6/100 ಇಂಟು ಫಾರ್ಮುಲಾದಲ್ಲಿ ಇರ್ತಕ್ಕಂಥ 1/12 ಹಾಕೋಬೇಕು ಸೊ ದ ಆನ್ಸರ್ ಈಸ್ 720 720 ಸೊ ದಟ್ ಈಸ್ ದ ಮೆಥೆಡ್ ಆಫ್ ಸಾಲ್ವಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ವೆರಿ 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 ಇಂಪಾರ್ಟೆಂಟ್ ಅಫ್ಕೋರ್ಸ್ ಇದು ಒಂದು ಯಾವುದೋ ಒಂದು ವರ್ಷದ ಕ್ವಶನ್ ಪೇಪರ್ ಹಿಂದಿನ ವರ್ಷದ ಕ್ವಶನ್ ಪೇಪರ್ ಆಗಿರುತ್ತೆ ಅರ್ಥ ಆಗ್ತಿದ್ಯಾ ದಿಸ್ ಇಸ್ ದ ಮೆಥಡ್ ಮೈ ಡಿಯರ್ಸ್ 720 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಷ್ಟು ಮಾಡಿದ್ರೆ ನಿಮ್ಗೆ 6 ಮಾರ್ಕ್ಸ್ ಸಿಗುತ್ತೆ ಮೈ ಡಿಯರ್ಸ್ 6 ಮಾರ್ಕ್ಸ್ ಸಿಗುತ್ತೆ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ಮಿಸ್ಟರ್ ರಾಮಸ್ವಾಮಿ ಎ ಪಾರ್ಟ್ನರ್ ಇನ್ ಎ ಫರ್ಮ್ ಆಸ್ ವಿತ್ಡ್ರಾನ್ ದ ಫಾಲೋಯಿಂಗ್ ಅಮೌಂಟ್ಸ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st 12 2018 ಮೈ ಡಿಯರ್ಸ್ 18 ಸೊ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 12% ಪರ ನಮ್ ಅಂತಿದೆ ಇರ್ಲಿ ನೋಡಿ ಮೈ ಡಿಯರ್ಸ್ ಫಸ್ಟ್ 2000 ಆನ್ 29 ಅಂದ್ರೆ ಲಾಸ್ಟ್ ಡೇಟ್ ಆಫ್ ಫೆಬ್ರವರಿ ಅಗೇನ್ 3000 ಆನ್ 16 ಮೈ ಡಿಯರ್ಸ್ ಓಪನಿಂಗ್ ಡೇಟ್ ಫಸ್ಟ್ ಡೇಟ್ ಅಂದ್ರೆ ಕೌಂಟ್ ಆಗುತ್ತೆ ಲಾಸ್ಟ್ ಡೇಟ್ ಆದ್ರೆ ಕೌಂಟ್ ಆಗಲ್ಲ ಮೈ ಡಿಯರ್ಸ್ ಅಗೈನ್ 5000 ಆನ್ 31st 8 2018 then 4000 on 4000 on
1/11/2018 amounts correct idya nodkonbidtin my dears 2354 correct idya my dears right ah so calculate interest on drawing at 12% per annum my dears 12% per annum interest on drawing 6% calculate madbeko 12% calculate madbek my dears under product method my dears under product method artha aita nodi my dears illi 29 andre february bitbidbeko 16 andre june 6 count maadkobeko 31st 8 andre 8th month august bitbidbeko 111 andre november november na count maadkobeko 111 november count maadkobekagutte my dears now I am going to solving the problem nodi my dears 29/2/2018 date 1/6/2018, 31/8/2018, 1/11/2018 ತಗೊಂಡಿದ್ದೀನಿ ಮೈ ಡಿಯರ್ಸ್ 1/11/2018 ತಗೊಂಡಿದ್ದೀನಿ ರೈಟ್ ಈಗ ನೋಡಿ ಮೈ ಡಿಯರ್ಸ್ 29/2 ಅಂದ್ರೆ ಫೆಬ್ರವರಿ ಕೌಂಟ್ ಆಗುತ್ತಾ ಆಗಲ್ವಾ ಫೆಬ್ರವರಿ ಕೌಂಟ್ ಆಗುತ್ತಾ ಆಗಲ್ವಾ ಆಗಲ್ಲ ಯಾಕೆಂದ್ರೆ ಲಾಸ್ಟ್ ಡೇಟ್ ಅಲ್ಲಿಗೆ ಫೆಬ್ರವರಿ ಬಿಟ್ಬಿಡಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಷ್ಟು ತಿಂಗಳು ಬರುತ್ತೆ ಇಲ್ಲಿದೆ ನೋಡಿ ಮೈ ಡಿಯರ್ಸ್ 29/2/2018 to 31/12/2018 10 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್ 10 ಮಂತ್ಸ್ ಅಲ್ಲಿಗೆ ಫೆಬ್ರವರಿ ಕೌಂಟ್ ಆಗೋಲ್ಲ ಬಿಕಾಸ್ ಆಫ್ ಲಾಸ್ಟ್ ಡೇಟ್ ಫಸ್ಟ್ ಡೇಟ್ ಆದ್ರೆ ಕೌಂಟ್ 10 ಮಂತ್ಸ್ ಬರುತ್ತೆ 2000 × 10 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ 20,000 ಪ್ರಾಡಕ್ಟ್ ಬರುತ್ತೆ ಮೈ ಡಿಯರ್ಸ್ 2000 × 10 ಮಾಡ್ಕೊಂಡ್ರೆ 20,000 ಪ್ರಾಡಕ್ಟ್ ಮೈ ಡಿಯರ್ಸ್ ಫಸ್ಟ್ ಮಂತ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ ಮತ್ತೆ ಎರಡನೇ ತಿಂಗಳು 1/6/2018 ಮೈ ಡಿಯರ್ಸ್ 1/6 ಫಸ್ಟ್ ಜೂನ್ ಮೈ ಡಿಯರ್ಸ್ ಫಸ್ಟ್ ಜೂನ್ ಅಂದ್ರೆ ಜೂನ್ ಕೌಂಟ್ ಆಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ಫಸ್ಟ್ 6/June 2018 to 31/12/2018 ಎಷ್ಟು ಮಂತ್ಸ್ ಬರುತ್ತೆ ಜೂನ್ ಕೌಂಟ್ ಮಾಡ್ಕೊಳ್ಳಿ ಜೂನ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎಷ್ಟು ಮಂತ್ಸ್ ಬರುತ್ತೆ 7 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್ ಎಷ್ಟು ಮಂತ್ಸ್ ಬರುತ್ತೆ 7 ಮಂತ್ಸ್ ಬರುತ್ತೆ ಆ 7 ಮಂತ್ಸ್ ಔಟ್ ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಮೈ ಡಿಯರ್ಸ್ ಈಗ 3000 × 7 ಮಂತ್ಸ್ ಮಾಡ್ಕೊಂಡ್ರೆ 21,000 ಬರುತ್ತೆ 3000 × 7 ಮಂತ್ಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 21,000 ಬರುತ್ತೆ ಮೈ ಡಿಯರ್ಸ್ 21,000 ಬರುತ್ತೆ 21,000 ಬರುತ್ತೆ ಮೈ ಡಿಯರ್ಸ್ ಅಲ್ಲಿಗೆ ಫಸ್ಟ್ ಡೇಟ್ ಆದ್ರೆ ಕೌಂಟ್ ಮಾಡ್ಕೋಬೇಕು ಲಾಸ್ಟ್ ಡೇಟ್ ಆದ್ರೆ ಕೌಂಟ್ ಲೆಸ್ ಆ ಮಂತ್ ನ ಕೌಂಟ್ ಮಾಡ್ಕೋಬಾರ್ದು ಜ್ಞಾಪಕ ಇಟ್ಕೋಬೇಕಾಗಿರೋ ಪಾಯಿಂಟ್ ಅಗೇನ್ 31st 8 ಮೈ ಡಿಯರ್ಸ್ ಆಗಸ್ಟ್ 31st ಅಲ್ಲಿಗೆ ಆಗಸ್ಟ್ ಕೌಂಟ್ ಲೆಸ್ ಮೈ ಡಿಯರ್ಸ್ ಆಗಸ್ಟ್ ಕೌಂಟ್ ಲೆಸ್ 31st 8/2018 to 31st 12/2018 ಎಷ್ಟು ಬರುತ್ತೆ ಆಗಸ್ಟ್ ಬಿಟ್ಬಿಡಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 4 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್ 4 ಮಂತ್ಸ್ 5 × 4 5000 × 4 ಮಂತ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ 20,000 ಅಮೌಂಟ್ ಬರುತ್ತೆ ಮೈ ಡಿಯರ್ಸ್ 20,000 ಅಮೌಂಟ್ ಬರುತ್ತೆ ದೆನ್ 111 ಮೈ ಡಿಯರ್ಸ್ 111 ಅಂದ್ರೆ ನವೆಂಬರ್ ಫಸ್ಟ್ ನಾವು ಫಸ್ಟ್ ಡೇಟ್ ಆಗಿರೋದ್ರಿಂದ ನವೆಂಬರ್ ಕೌಂಟ್ ಮಾಡ್ಕೊಳ್ಳಿ 1/11/2018 to 31/12/2018 ಎಷ್ಟು ಬರುತ್ತೆ 2 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್ ಎಷ್ಟು ಬರುತ್ತೆ 2 ಮಂತ್ಸ್ ಬರುತ್ತೆ 2 ಮಂತ್ಸ್ ಬರುತ್ತೆ ಆ 2 ಮಂತ್ಸ್ ಹೆಂಗ್ ಬರುತ್ತೆ ನವೆಂಬರ್ ಡಿಸೆಂಬರ್ ಎರಡೇ ತಿಂಗಳು ಮೈ ಡಿಯರ್ಸ್ ನವೆಂಬರ್ ಅಂಡ್ ಡಿಸೆಂಬರ್ ಎರಡು ತಿಂಗಳು ಬರುತ್ತೆ ಆ ಎರಡು ತಿಂಗಳು ನಾನು ಬರ್ಕೊಂಡಿದ್ದೀನಿ ಮೈ ಡಿಯರ್ಸ್ ಸೊ 4000 × 2 ಮಾಡ್ಕೊಂಡ್ರೆ 4000 × 2 ಮಾಡ್ಕೊಂಡ್ರೆ 8,000 ಬರುತ್ತೆ ಮೈ ಡಿಯರ್ಸ್ 8,000 ಬರುತ್ತೆ ಈಗ ಈ ಟೋಟಲ್ ಪ್ರಾಡಕ್ಟ್ ನೆಲ್ಲ ಟೋಟಲ್ ಮಾಡ್ಕೋಬೇಕು ಟೋಟಲ್ ಪ್ರಾಡಕ್ಟ್ ನೆಲ್ಲ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ 20 + 21 = 41 + 20 = 61 + 8 = 69,000 ಟೋಟಲ್ ಪ್ರಾಡಕ್ಟ್ ಬರುತ್ತೆ 69,000 ಟೋಟಲ್ ಪ್ರಾಡಕ್ಟ್ ಅದಾದ್ಮೇಲೆ ಆಸ್ ಯೂಶುವಲ್ ಮೈ ಡಿಯರ್ಸ್ ನಿಮ್ಗೆ ಗೊತ್ತಿರುವಂತದ್ದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥೆಡ್ ಅಂಡರ್ ಪ್ರಾಡಕ್ಟ್ ಮೆಥೆಡ್ ಏನ್ ಫಾರ್ಮುಲಾ ನಿಮ್ಗೆ ಗೊತ್ತಿರೋ ಫಾರ್ಮುಲಾನೇ ಮೈ ಡಿಯರ್ಸ್ to interest on drawings equals total product into rate of interest into 1/12 my dears ee problem alli total product est bandide 69000 bandide rate of interest est kotidare problem alli 12% kotidare illide 12 per annum anta 12/100 hakkondidini my dears 12/100
ಇಂಟು 1/12 ಫಾರ್ಮುಲಾದಲ್ಲೇ ಇರುತ್ತೆ ಮೈ ಡಿಯರ್ಸ್, ಆನ್ಸರ್ 690 ರುಪೀಸ್ ಬರುತ್ತೆ. ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಮೈ ಡಿಯರ್ಸ್, ಸಿಕ್ಸ್ ಮಾರ್ಕ್ಸ್ ಇರುತ್ತೆ, 690 ರುಪೀಸ್ ಆನ್ಸರ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗಿದೆ ಮೈ ಡಿಯರ್ಸ್? ನೆಕ್ಸ್ಟ್ ಮೈ ಡಿಯರ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ ತ್ರೀ ಮೈ ಡಿಯರ್ಸ್. ಮಿಸ್ಸಸ್ ನಿಹಾರಿಕಾ, ಮಿಸ್ ನಿಹಾರಿಕಾ ನೋಡಿ ಮೈ ಡಿಯರ್ಸ್, ಮಿಸ್ ನಿಹಾರಿಕಾ ಎ ಪಾರ್ಟ್ನರ್ Miss Niharika, a partner in a firm, has withdrawn the following amounts during the year ended 31st 12 2017. My dears, nan explain maadkodtini ee problem ni solve maadbeku. 6000 on 31st March 2017. Alage 31st March andre March bittu count maadkobeku my dears. March bittu April inda December varigu count maadkobeku. Then ರುಪೀಸ್ 10,000 ಆನ್ 1/7 ಮೈ ಡಿಯರ್ಸ್, ಓಪನಿಂಗ್ ಡೇಟ್ ಆಗಿರೋದ್ರಿಂದ 7 ಕೌಂಟ್ ಮಾಡಿಕೊಂಡು ಔಟ್ ಸ್ಟ್ಯಾಂಡಿಂಗ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಗೇನ್ 4,000 ಆನ್ 31st 10 2017, ಅಕ್ಟೋಬರ್ ಮೈ ಡಿಯರ್ಸ್, 31st 10 ಅಂದ್ರೆ ಅಕ್ಟೋಬರ್. ಅಲ್ಲಿಗೆ ಅಕ್ಟೋಬರ್ ಬಿಟ್ಟು ನವಂಬರ್ ಡಿಸೆಂಬರ್ ಎರಡು ತಿಂಗಳು ಮಾತ್ರ ಬರುತ್ತೆ, ಅದನ್ನ ಕೌಂಟ್ ಮಾಡ್ಕೊಳ್ಳಿ. ಅಗೇನ್ 1,000 ಆನ್ 31st 12 2017, ಮೈ ಡಿಯರ್ಸ್ ಇದು ನಾನೇ ಮಾಡಿಸ್ತೀನಿ ಬಿಡಿ, 31st 12 ಬಂದಿರೋದ್ರಿಂದ ನಾನೇ ಮಾಡಿಸ್ತೀನಿ, ಎಷ್ಟು ತಿಂಗಳು ಬರುತ್ತೆ. ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಟ್ 6% per annum ಅಂಡರ್ ಪ್ರಾಡಕ್ಟ್ ಮೆಥಡ್ ಮೈ ಡಿಯರ್ಸ್. ಮೈ ಡಿಯರ್ಸ್ ಒನ್ಸ್ ಅಗೇನ್ ನಾನು ನಿಮ್ಗೆ ಹೇಳ್ತಿರೋದು ಒಂದೇ, ಲಾಸ್ಟ್ ಡೇಟ್ ಆದ್ರೆ ಆ ಮಂತ್ ನ ಕೌಂಟ್ ಮಾಡ್ಕೋಬೇಡಿ, ಮುಂದಿನ ತಿಂಗಳಿಂದ ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ ಡೇಟ್ ಆದ್ರೆ ಆ ತಿಂಗಳಿಂದ ಕೌಂಟ್ ಮಾಡ್ಕೊಳ್ಳಿ ಮೈ ಡಿಯರ್ಸ್, ಆ ತಿಂಗಳಿಂದ ಕೌಂಟ್ ಮಾಡ್ಕೊಳ್ಳಿ. ರೈಟಾ? ಟೇಬಲ್ ಬಂದ್ಬಿಡ್ತಿದ್ದೀನಿ ಮೈ ಡಿಯರ್ಸ್, ಟೇಬಲ್ ಬಂದ್ಬಿಡ್ತಾ ಇದ್ದೀನಿ. ಆ ರೈಟ್ ಮೈ ಡಿಯರ್ಸ್, ಫಸ್ಟ್ ಡೇಟ್ 31st March ಇದೆ, ಸೆಕೆಂಡ್ ಡೇಟ್ 1/7 1st July ಇದೆ, ಥರ್ಡ್ ಡೇಟ್ 31st 10 31st October ಇದೆ, 31st 12 31st December ಇದೆ ಮೈ ಡಿಯರ್ಸ್. ಅಮೌಂಟ್ಸ್ ಕರೆಕ್ಟ್ ಆಗಿದೆಯಾ? 6,000 10,000 4,000 1,000 ಮೈ ಡಿಯರ್ಸ್, 6,000 10,000 4,000 1,000 ಮೈ ಡಿಯರ್ಸ್. ಈಗ ನೋಡಿ ಮೈ ಡಿಯರ್ಸ್, ಈಗ ನೋಡ್ಕೊಳ್ಳೋಣ ಮೈ ಡಿಯರ್ಸ್. 31st March ಅಂದ್ರೆ ಮಾರ್ಚ್ ತಿಂಗಳು ಬಿಟ್ಬಿಡ್ಬೇಕು ಮೈ ಡಿಯರ್ಸ್. ಮಾರ್ಚ್ ತಿಂಗಳು ಬಿಟ್ಮೇಲೆ ಯಾವ ತಿಂಗಳು ಇರುತ್ತೆ? ಏಪ್ರಿಲ್ ಇರುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಎಷ್ಟು ತಿಂಗಳು ಬರುತ್ತೆ? 9 months ಬರುತ್ತೆ ಮೈ ಡಿಯರ್ಸ್, 9 months ಬರುತ್ತೆ. ಈಗ 6,000 × 9 months ಮಾಡ್ಕೊಂಡ್ರೆ ಪ್ರಾಡಕ್ಟ್ ಅಂತ ನಿಮ್ಗೆ 54,000 ಬರುತ್ತೆ ಮೈ ಡಿಯರ್ಸ್, 54,000 ಬರುತ್ತೆ. ಇಸ್ ಇಟ್ ಕ್ಲಿಯರ್? ಕ್ಲಿಯರ್ ಇದ್ದೀರಾ? ನೆಕ್ಸ್ಟ್ 1/7 ಮೈ ಡಿಯರ್ಸ್, 1st July ಫಸ್ಟ್ ಡೇಟ್ ಆಗಿರೋದ್ರಿಂದ ಜುಲೈ ಕೌಂಟ್ ಮಾಡ್ಕೋಬೇಕು. ಫಸ್ಟ್ ಡೇಟ್ ಆದ್ರೆ ಕೌಂಟು, ಲಾಸ್ಟ್ ಡೇಟ್ ಆದ್ರೆ ಕೌಂಟ್ಲೆಸ್. ಫಸ್ಟ್ ಡೇಟ್ ಆಗಿರೋದ್ರಿಂದ ಜುಲೈ ಕೌಂಟ್ ಮಾಡ್ಕೊಳ್ಳಿ. ಜುಲೈ ಕೌಂಟ್ ಮಾಡ್ಕೊಂಡ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಎಷ್ಟು ತಿಂಗಳು ಬರುತ್ತೆ? 1/7 2017 × 31st 12 2017, 6 months ಬರುತ್ತೆ ಮೈ ಡಿಯರ್ಸ್, 6 months ಬರುತ್ತೆ. ಅಮೌಂಟ್ 10,000 ಇದೆ, 10,000 × 6 ಮಾಡ್ಕೊಂಡ್ರೆ 60,000 ಬರುತ್ತೆ ಮೈ ಡಿಯರ್ಸ್, ಪ್ರಾಡಕ್ಟ್, 60,000 ಪ್ರಾಡಕ್ಟ್. ಥರ್ಡ್ ಒನ್, 31st 10 2017, 31st October ಮೈ ಡಿಯರ್ಸ್, 31st ಇರೋದ್ರಿಂದ ಅಕ್ಟೋಬರ್ ಮಂತ್ ಕೌಂಟ್ ಆಗಲ್ಲ. ಹಾಗಾದ್ರೆ ಇನ್ಯಾವ ಕೌಂಟ್ ಆಗುತ್ತೆ? ನವೆಂಬರ್, ಡಿಸೆಂಬರ್, ಎರಡೇ ತಿಂಗಳು ಮೇಡಮ್ ಮೈ ಡಿಯರ್ಸ್ ಕೌಂಟ್ ಆಗ್ತಕ್ಕಂಥದ್ದು. ಈಗ ಅಮೌಂಟ್ ಎಷ್ಟಿದೆ? 4,000 × 2 8,000 ಬರುತ್ತೆ. ದೆನ್ ವೆರಿ 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 ಇಂಪಾರ್ಟೆಂಟ್, 31st December ಮೈ ಡಿಯರ್ಸ್, ಡ್ರಾ ಮಾಡಿರೋದೇ 31st, ಅಂದ್ರೆ ಆ ತಿಂಗಳು ಬಿಟ್ಬಿಡ್ಬೇಕು. ಯಾವುದು? ಡಿಸೆಂಬರೇ ಬಿಟ್ಬಿಡ್ಬೇಕು ಅಂತ. 31st December 2017 to 31st December 2017 ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್, ಝೀರೋ ಇಲ್ಲಿ ಮಿಸ್ ಆದ್ರೆ ಪ್ರಾಬ್ಲಮ್ ರಾಂಗ್ ಆಗೋಗುತ್ತೆ. 31st December ಇಂದ 31st December ಎಷ್ಟು ತಿಂಗಳು ಬರುತ್ತೆ? ದಿನಗಳಲ್ಲ ನಮಗೆ, ಎಷ್ಟು ತಿಂಗಳು ಬರುತ್ತೆ? ಝೀರೋ ಮಂತ್ಸ್ ಬರುತ್ತೆ. ಝೀರೋ ಹಾಕೊಂಡಿದ್ದೀನಿ, ಯಾವುದೇ ನಂಬರ್ ಇಂದ ಝೀರೋನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಝೀರೋನ ಬರುತ್ತೆ. 1,000 × 0 ಝೀರೋನೇ ಮೈ ಡಿಯರ್ಸ್, 1,000 × 0 ಝೀರೋ. ವೆರಿ ಇಂಪಾರ್ಟೆಂಟ್, ಈ ತರದ್ದೇ ಕೇಳ್ತಾರೆ. ಈಗ ಟೋಟಲ್ ಮಾಡ್ಕೊಳ್ಳಿ, 54 + 16 + 8,000 1,22,000 ಟೋಟಲ್ ಪ್ರಾಡಕ್ಟ್ ಬರುತ್ತೆ ಮೈ ಡಿಯರ್ಸ್, 1,22,000 ಟೋಟಲ್ ಪ್ರಾಡಕ್ಟ್ ಬರುತ್ತೆ. ಈಗ ಅಗೇನ್ ನಾವು ಏನ್ ಮಾಡ್ಬೇಕು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥೆಡ್, ಅಂಡರ್ ಪ್ರಾಡಕ್ಟ್ ಮೆಥೆಡ್ ಅಲ್ಲಿ ಮಾಡ್ಕೋಬೇಕು ಮೈ ಡಿಯರ್ಸ್, ಅಂಡರ್ ಪ್ರಾಡಕ್ಟ್ ಮೆಥೆಡ್. ಏನ್ ಫಾರ್ಮುಲಾ? ಆಸ್ ಯೂಶುವಲ್ ಫಾರ್ಮುಲಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್
into rate of interest into 1 by 12 my dears. Interest total product ಎಷ್ಟು ಬಂದಿದೆ 1,22,000 ಬಂದಿದೆ ಆಲ್ರೆಡಿ ನೋಡಿ ಲಾಸ್ಟ್ ಕಾಲಮ್ ಅಲ್ಲಿ ಇದೆ 1,22,000 6% ಹೆಂಗ್ ಬರುತ್ತೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ 6 per annum 6% ತಗೊಂಡಿದೀನಿ ಈ 1/12 ಇಲ್ಲಿ ಬರುತ್ತೆ ಫಾರ್ಮುಲಾದಲ್ಲಿ ಇರುತ್ತೆ ಮೈ ಡಿಯರ್ಸ್ ಫಾರ್ಮುಲಾದಲ್ಲಿ ಇರುತ್ತೆ ಸೊ ಆನ್ಸರ್ ಇಸ್ 610 ಮೈ ಡಿಯರ್ಸ್ ಆನ್ಸರ್ ಇಸ್ 610 6 ಮಾರ್ಕ್ಸ್ ಇರುತ್ತೆ ಮೈ ಡಿಯರ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಕ್ವೆಶ್ಚನ್ ಪೇಪರ್ ಓಪನ್ ಮಾಡಿದ್ರೆ ಫಸ್ಟ್ ಪ್ರಾಬ್ಲಮ್ ಇದೇ ಆಗಿರುತ್ತೆ ಮೈ ಡಿಯರ್ಸ್ ಫಸ್ಟ್ ಪ್ರಾಬ್ಲಮ್ ಇದೇ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಪ್ರಾಬ್ಲಮ್ ಮೈ ಡಿಯರ್ಸ್ ಫೋರ್ತ್ ಪ್ರಾಬ್ಲಮ್ ಫೋರ್ತ್ ಒನ್ ಇದು ನೀವೇ ಸಾಲ್ವ್ ಮಾಡಿರಾ ನೋಡ್ಕೊಳ್ಳಿ ಗಣೇಶ್ ಆಸ್ ವಿತ್ಡ್ರಾನ್ ಆಸ್ ಶೋನ್ ಬಿಲೋ ಗಣೇಶ್ ಆಸ್ ವಿತ್ಡ್ರಾನ್ ಆಸ್ ಶೋನ್ ಬಿಲೋ ನೋಡಿ ಮೈ ಡಿಯರ್ಸ್ ಎಕ್ಸ್ಪ್ಲೈನ್ ಮಾಡ್ಕೊಟ್ಬಿಡ್ತೀನಿ 1,000 ಆನ್ 28/2/2016 28/2 ಅಂದ್ರೆ ಫೆಬ್ರವರಿ ಬಿಟ್ಟು ಮಾರ್ಚ್ ಇಂದ ಕೌಂಟ್ ಮಾಡ್ಕೊಳ್ಳಿ 3,000 ಆನ್ 1/7/2016 1/7 ಫಸ್ಟ್ ಡೇಟ್ ಆಗಿರೋದ್ರಿಂದ 7 ಕೌಂಟ್ ಮಾಡ್ಕೊಂಡು ಔಟ್ ಸ್ಟ್ಯಾಂಡಿಂಗ್ ಮಂತ್ಸ್ ಮಾಡ್ಕೊಳ್ಳಿ 2,000 ಆನ್ 31/8 ಲಾಸ್ಟ್ ಡೇಟ್ ಆಗಿರೋದ್ರಿಂದ 8 ಬಿಟ್ಟು 9 ಇಂದ ಕೌಂಟ್ ಮಾಡ್ಕೊಳ್ಳಿ 4,000 ಆನ್ 1/10/2016 1/10 ಆಗಿರೋದ್ರಿಂದ 10 ಕೌಂಟ್ ಮಾಡ್ಕೊಂಡೇ ಮಾಡ್ಕೊಳ್ಳಿ 10 ಕೌಂಟ್ ಮಾಡ್ಕೊಳ್ಳಿ 10, 11, 12 3 ಮಂತ್ಸ್ ಬರುತ್ತೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 12% ಪರ್ ಆನಮ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 12% ಪರ್ ಆನಮ್ ಅಕೌಂಟಿಂಗ್ ಇಯರ್ ಎಂಡೆಡ್ ಆನ್ 31/12/2016 ಇದು ಎಲ್ಲವೂ ಕ್ವಶನ್ ಪೇಪರ್ ಎಂ ಐಡಿಯಾಸ್ ಯಾವುದು ನಾನ್ ಕ್ರಿಯೇಟ್ ಮಾಡಿರೋದಲ್ಲ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಇದು ಅರ್ಥ ಆಗ್ತಿದ್ಯಾ ಸೊ ಈ ಪ್ರಾಬ್ಲಮ್ ನ ನೀವು ನನಗೆ ಸಾಲ್ವ್ ಮಾಡಿ ಕಳಿಸಿ ಅದ್ರ ಕೀ ಆನ್ಸರ್ ಬೇಕಾದ್ರೆ ಹೇಳಿರ್ತೀನಿ ಕೀ ಆನ್ಸರ್ 480 ರುಪೀಸ್ ಬರುತ್ತೆ ಅದು 480 ರುಪೀಸ್ ಬರುತ್ತೆ ಅದರದ ಕೀ ಆನ್ಸರ್ ಮೈ ಡಿಯರ್ಸ್ 480 ಅದರ ಆನ್ಸರ್ ಓಕೆನಾ ನೆಕ್ಸ್ಟ್ ಪ್ರಾಬ್ಲಮ್ ಫಿಫ್ತ್ ಪ್ರಾಬ್ಲಮ್ ಮೈ ಡಿಯರ್ಸ್ ಫಿಫ್ತ್ ಪ್ರಾಬ್ಲಮ್ ಲಕ್ಕಿ ಎ ಪಾರ್ಟ್ನರ್ ಆಸ್ ವಿತ್ಡ್ರಾನ್ ದ ಫಾಲೋಯಿಂಗ್ ಅಮೌಂಟ್ಸ್ ನೋಡಿ ಮೈ ಡಿಯರ್ಸ್ ಮೂರೇ ಇರೋದು ಮೈ ಡಿಯರ್ಸ್ ಮೂರೇ ಮೈ ಡಿಯರ್ಸ್ ಇರೋದು ಆನ್ 1/4/2015 1/4/2015 ರುಪೀಸ್ 2,000 ಮೈ ಡಿಯರ್ಸ್ 1/4 ಅಂದ್ರೆ ಓಪನಿಂಗ್ ಡೇಟ್ ಫಸ್ಟ್ ಡೇಟ್ ಅಲ್ಲಿಗೆ ಏಪ್ರಿಲ್ ನ ಕೌಂಟ್ ಮಾಡ್ಕೊಳ್ಳಿ ಏಪ್ರಿಲ್ ಇಂದ ಡಿಸೆಂಬರ್ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಮಂತ್ಸ್ ಬಂದ್ರೆ ಅಷ್ಟು 1/5/2015 ಇದು ಓಪನಿಂಗ್ ಡೇಟ್ ಆಗಿರೋದ್ರಿಂದ 5 ಇಂದ ಡಿಸೆಂಬರ್ 31st ಗೆ ಎಷ್ಟು ಮಂತ್ಸ್ ಬರುತ್ತೆ ಕೌಂಟ್ ಮಾಡ್ಕೊಳ್ಳಿ ಆನ್ 31/10/2015 ಆಗಿರೋದ್ರಿಂದ ಲಾಸ್ಟ್ ಡೇಟ್ ಅಕ್ಟೋಬರ್ ಬಿಟ್ಬಿಡಿ ನವೆಂಬರ್ ಇಂದ ಡಿಸೆಂಬರ್ ಗೆ ಎಷ್ಟು ಮಂತ್ಸ್ ಬರುತ್ತೋ ಕೌಂಟ್ ಮಾಡ್ಕೊಳ್ಳಿ 2 ಮಂತ್ಸ್ ಬರುತ್ತೆ ದ ಅಕೌಂಟ್ಸ್ ಆಫ್ ದ ಫರ್ಮ್ ಕ್ಲೋಸ್ಡ್ ಆನ್ 31/12/2015 ಇಂಟ್ರೆಸ್ಟ್ ಚಾರ್ಜ್ಡ್ ಆನ್ ಡ್ರಾಯಿಂಗ್ಸ್ ಅಟ್ 6% ಪರ್ ಆನಮ್ 6% ಪರ್ ಆನಮ್ ಮೂರೇ ಇರೋದು ಇದನ್ನು ಸಹ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ನಾನು ನಿಮಗೆ ಕೀ ಆನ್ಸರ್ ಮಾತ್ರ ಕೊಡ್ತೀನಿ ಎಷ್ಟು ಬರುತ್ತೆ ಆನ್ಸರ್ ಅಂದ್ರೆ ಇದರದು ಮೈ ಡಿಯರ್ಸ್ 164 ಬರುತ್ತೆ ಸೆಕೆಂಡ್ ಪ್ರಾಬ್ಲಮ್ 164 ಫಸ್ಟ್ ಪ್ರಾಬ್ಲಮ್ 480 ಬರುತ್ತೆ ಮೈ ಡಿಯರ್ಸ್ 480 ಬರುತ್ತೆ ಸೊ ಅವೆರಡು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನನಗೆ ಕಳ್ಸಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಬೇರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಡ್ತೀನಿ ಅಂಟಿಲ್ ಟೇಕ್ ಕೇರ್ ಬಾಯ್.